ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಕೈಕ ಮೀಸಲು ಕ್ಷೇತ್ರ ಅದು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಬಹುದು. ಇನ್ನು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಒಂದಿಷ್ಟು ವಿಶೇಷತೆಗಳಿಂದ ಕೂಡಿದೆ. ಇಲ್ಲಿ ವಿಶೇಷವಾಗಿ ಎರಡನೇ ತಿರುಪತಿ ಎಂದು ಹೇಳಲಾಗ್ತಿರುವ ಕನಕಾಚಲಪತಿ ಕನಕಗಿರಿಯಲ್ಲಿ ಇರತಕ್ಕಂಥದ್ದು ಮತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅರ್ಧ ಡ್ರೈ ಬೆಲ್ಟ್ ಅನ್ನು ಹೊಂದಿದೆ. ಇನ್ನೊಂದು ಅರ್ಧ ಏನಿದೆ ನೀರಾವರಿ ಪ್ರದೇಶ ಇದೆ, ಅಂದರೆ ಒಣ ಭೂಮಿ ಪ್ರದೇಶ ಅಂತಕ್ಕಂಥ ಜನರ ಒಂದು ಅಭಿಪ್ರಾಯ ಕೂಡ ಬೇರೆ ಆಗಿರುತ್ತೆ ಮತ್ತು ನೀರಾವರಿಯಲ್ಲಿ ಇರತಕ್ಕಂಥವರ ಅಭಿಪ್ರಾಯ ಕೂಡ ಬೇರೆ ಆಗಿರುತ್ತೆ. ಯಾಕಂತೆ ಹಾಗಾಗಿ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಆರಿಸಿ ಬರತಕ್ಕಂಥ ಶಾಸಕರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸು. ಈಗ ನೀರಾವರಿ ಪ್ರದೇಶಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾ ಅಥವಾ ಒಣ ಬೇಸಾಯ ಪದ್ಧತಿ ಇರತಕ್ಕಂಥ ಈ ಕಡೆ ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕಾ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಈಗ ಕಾಂಗ್ರೆಸ್ಸಿಂದ ಶಿವರಾಜ್ ತಂಗಡಿಗೆ ಮತ್ತು ಬಿಜೆಪಿಯಿಂದ ಹಾಲಿ ಶಾಸಕ ಬಸವರಾಜ್ ದಳೆಸುಗುರ್ ಅವರಿದ್ದಾರೆ. ಇನ್ನು ಹೊಸ ಪಕ್ಷ ಜನನ ರೆಡ್ಡಿ ಅವರ ಕೆ ಆರ್ ಪಿ ಪಿ ಪಕ್ಷದಿಂದ ಇಲ್ಲಿ ಡಾಕ್ಟರ್ ಚಾರುಲ್ ಅಂತ ಅಭ್ಯರ್ಥಿ ಈಗಾಗಲೇ ನಾಮಿನೇಷನ್ ಮಾಡಿರ್ತಕ್ಕಂಥದ್ದು. ಈ ಬಾರಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅಥವಾ ಮತ್ತೆ ಏನು ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ನೇರ ಹಣಾಹಣಿ ಏರ್ಪಡುತ್ತಾ ಅಂತ ಇಲ್ಲಿಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರ ಹತ್ರ ಹೋಗಿ ತಿಳ್ಕೋಣ, ಬನ್ನಿ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಯರೂರು ಗ್ರಾಮದ ಇಲ್ಲೊಂದು ಕಿರಾಣಿ ಅಂಗಡಿ ಹತ್ರ ಇದ್ದೀವಿ, ಇಲ್ಲಿ ಕಾಣ ಜನರನ್ನ. ಸರ್, ಈಗ ಈ ಬಾರಿ ಕನಕಗಿರಿಯಲ್ಲಿ ಟ್ರೆಂಡ್ ಹೇಗಿದೆ, ಯಾವ ಪಕ್ಷದ ಅಭ್ಯರ್ಥಿ ಈ ಸಾರಿ ಗೆಲುವನ್ನು ಸಾಧಿಸ್ಬೋದು ಹೇಗಿದೆ ಅಂತ? ಮೊದಲು ತಂಗಡಿಯವರು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಆಮೇಲೆ ನೆಕ್ಸ್ಟು ಒಂದು ಮೋದಿ ನೇತೃತ್ವದ ಸರ್ಕಾರ ಭದ್ರತೆಯಿಂದ ಇರೋದರಿಂದ ಜನ ಚೇಂಜ್ ಆಗಿ ದಳಿಸೂರವ್ರನ್ನ ಗೆಲ್ಲಿಸಿಕೊಟ್ವಿ. ಈ ನೆಕ್ಸ್ಟು ತಂಗಡಿಗೆ ಮಾಡಬೇಕಂತ ನಮ್ಮ ಈ ಏರೂರು ಗ್ರಾಮದ ಅನೇಕ ಜನರು ಹೇಳ್ತಾ ಇದ್ದಾರೆ. ಆದರೂ ಡಾಕ್ಟರ್ ಚಾರುಲ್ ಅಂತ ಈ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಮುಂದೆ ಅವರು ಹೇಗೆ ಮಾಡ್ತಾರಂತ ಗೊತ್ತಿಲ್ಲ, ಹೊಸದಾಗಿ ಬಂದಿದ್ದಾರೆ. ಈಗ ಪಾರ್ಟಿಸಿಪೆಂಟ್ ಬೀಳೋದು ತಂಗಡಿ ಮತ್ತು ವರ್ಸಸ್ ಡಾಕ್ಟರ್ ಚಾರುಲ್ ಅವ್ರದ್ದು, ಇವೆರಡರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಈಗ ಬಸವರಾಜ್ ದಡಸು ಅಲ್ಲಿ ಶಾಸಕರಿದ್ದರೂ ಕೂಡ ಅವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಹೇಗೆ? ಹೌದು ಸರ್, ಖಂಡಿತವಾಗಲೂ ನಾವು ಆ್ಯಕ್ಚುಲಿ ಈಗ ಕಾಂಗ್ರೆಸ್ ಭಾಳಷ್ಟು ಪೇಟೆಂಟ್ ಆಗಿದ್ವಿ, ಆಲ್ಮೋಸ್ಟ್ ಈಗ ಕಾಂಗ್ರೆಸ್ ಕಡೆನ ಒಲವೈತಿಲ್ಲಿ ಆ್ಯಕ್ಚುಲಿ ಕನಗಿರಿ ಕ್ಷೇತ್ರದ ರೆಡ್ಡಿದೇನಿದ್ರೂ ಗಂಗಾವತಿ ಕ್ಷೇತ್ರಕ್ಕೆ ಮೀಸಲೈತೆ, ಹೊರತಾಗಿ ಕನಗಿರಿ ಕ್ಷೇತ್ರಕ್ಕೆ ನಮ್ಮ ಶಿವರಾಜ್ ತಂಗಡಿಯವರೇ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಶಿವರಾಜ್ ತಂಗಡಿಯವ್ರಿಗೆ ಒಲವು ತೋರಿಸೋದು ಕಾರಣ ಏನಿರ್ಬೋದು ಅಂತ? ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ನಮಗೆಲ್ಲ ಜನಪ್ರಿಯ ಕಾರ್ಯಕ್ರಮಗಳು ಮಾಡಿಕೊಟ್ಟಾರೆ ಯೂಶ್ವಲಿ ಅವರೆಲ್ಲ. ಆಮೇಲೆ ಯಾವುದೇ ವ್ಯಕ್ತಿ ಬಂದ್ರೂ ಅವರು ತಮ್ಮ ಏನೇ ಎಷ್ಟೇ ಕಷ್ಟದ ಕೆಲಸಗಳಿದ್ರು ಅವ್ರು ಎಲ್ಲ ರೀತಿಯಿಂದ ಬಡವರಿಗಾಯಿತು, ಎಲ್ಲರಿಗಾಯಿತು, ಹಿಂದುಳಿದವರಿಗಾಯಿತು ಸಹಾಯ ಮಾಡಿದ್ದಾರೆ. ಅದೇ ಕಾರಣದಿಂದ ನಾವು ಅವರಿಗೆ ಒಲವು ತೋರಿಸ್ತಾ ಇದ್ದೀವಿ. ಏನು ಅನ್ಸುತ್ತೆ ಬಿಡ್ರಿ, ಬಡವರಿಗೆ ಬಗ್ಗರಿಗೆ ಏನು ಕೊಡ್ತಾರೆ? ಸುಮ್ಮನೆ ಗಣಮಕ್ಕಳು ಆಡಾಡ್ತಾರೆ, 1500 ನೂರು ತಿಂತಾರೆ, ನಮ್ಗೆ ಏನೈತಿ? ಬರೀ 100 ರೂಪಾಯಿ ಕೊಡ್ತೀನಿ, 200 ಕೊಡ್ತೀನಿ ಅಂತಾರೆ, ಏನಿಲ್ಲ. ಜೀರಾಕಂಟ್ ಅಂತಂದು ಮಾಡಿಸಿದ, ಏನು ಜೀರಾಕಂಟಿಗೆ ಏನಿಲ್ಲ, ಸಿಲಿಂಡರ್ ಗ್ಯಾಸ್ ಅಂತಂದು ಕೊಡಿಸಿದ, ಆಯ್ತು. ಮತ್ತೆ ಅದ್ರಕ್ಕೆ ಡಬಲ್ ತಿಂತಾನೆ, ಅದ್ರ ರೊಕ್ಕ ಬೀಳ್ತಂತಾರೆ, 2 ರೊಕ್ಕ ತಾನೇ ಎತ್ಕೊಂಡು ತಿಂತಾನೆ. ಮೋದಿ ತಿನ್ನಕತ್ತಾನೆ, ಮೋದಿ ಏನು ಕೊಟ್ಟಾನೆ ಬಡ್ರ ಬಗ್ಗೆ? ಕೊಟ್ರ ಒಂದು ದಾರಿ. ಈಗ ನೋಡು, 10 ಕೆಜಿ ಅಕ್ಕಿ ಕೊಡ್ತಿದ್ರು, ಬರೀ 5 ಕೆಜಿ ಅಕ್ಕಿ ಕೊಡ್ತಾರೆ. 5 ಕೆಜಿ ಅಕ್ಕಿ ತಗೊಂಡು ಏನು ಮಾಡ್ತೀರಿ? ಕೊಡ್ಬೇಕ್ರಿ ಬಡ್ರಿಗೆ ಬಗ್ಗರಿಗೆ ಮಾಡಿದ್ರೆ ಸಾಯ್ತಾನೆ ನೆನೆಸ್ತಾರೆ, ತನಗಾರ ಯಾರದಾರ? 1250 ರೂಪಾಯಿ ಮಾಡ್ಯಾರ್ರಿ. ಹ್ಞೂ ರೀ, ಅವ ಫ್ರೀ ಅಂತ ಕೊಟ್ಬಿಟ್ರು. ಈಗ ನಮಗೆ ದುಡಿಕಿಲ್ಲ, ನಾವು ತಗೊಂಬಕ್ಕಿಲ್ಲ, ಕಟ್ಟಿಗೆಲ್ಲ ಒಲೆ ಹಾಕ್ತದ ಆಗೋದು, ಏನು ಮಾಡ್ಬೇಕು ಹೇಳ್ರಿ? ಕಟ್ಟಿಗೆ ಇದಾವ ಈಗ. ಕಾಂಗ್ರೆಸ್ ಬರೋದತ್ತು, ಬಿ ಜೆ ಪಿ ಅಂತ ಬರ್ಕೊನಲ್ಲ, ಹೋಗೋದಾತು ಕಾಂಗ್ರೆಸ್ ಬರೋದು. ಹ್ಞೂ, ಕಾಂಗ್ರೆಸ್ ನೋಡ ಬರೋದು. ಕಾಂಗ್ರೆಸ್ಗೆ ಯಾರದಾರ್ರಿ ತಂಗಡಿಗೆ? ಸರ್ ನಮಸ್ತೆ. ಕನಕಗಿರಿ ಕ್ಷೇತ್ರದಲ್ಲಿ ಈ ಬಾರಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ, ಈ ಸಾರಿ ಯಾರ್ದು ಅವಾಜ್ ಜೋರಾಗಿದೆ ಅಂತ ನಿಮ್ಮ ಅಭಿಪ್ರಾಯ? ಅಭಿವೃದ್ಧಿ ಏನು ಅಷ್ಟೇನು ಎದ್ದು ಕಾಣವಲ್ರಿ. ಈಗಿನ ಸ್ಟ್ಯಾಂಡ್ ನೋಡಿದ್ರೆ ನಮಗೆ ಕಾಂಗ್ರೆಸ್ ಅಂತ ಕಾಣುತ್ತೆ. ಹಾಲಿ ಶಾಸಕರು ಬಸವರಾಜ್ ದಡೇಸುಗರ್ ಅವರು 5 ವರ್ಷ ಏನು ಕೆಲಸ ಮಾಡಿಲ್ಲ ಅಂತಾನೆ, ಹೇಗೆ? 50% ಮಾಡಿಲ್ಲ ಅಂತ ಅನ್ನಂಗಿಲ್ಲ. ಈ ಸಲ ನಮಗೆ ಕಾಂಗ್ರೆಸ್ ಕಾಣುತ್ತೆ. ನನಗಿದ್ದೆ ಇಷ್ಟು ದಿವಸ ಎಲ್ಲ ನೋಡ್ಕೊಂತ ಬಂದಿವ್ರಿ, ಎರಡು ಪಕ್ಷ ನೋಡಿದ್ವಿ, ಕೆಲವು ಸ್ವಾರ್ಥಕ್ಕೆ ಮಾಡಿದರು, ಕೆಲವು ಏನಂತೆ ಈಗ ನಾವು ಹೊಸ ಪಕ್ಷ ಅಂತಂದು ಹೊಸ ಪಕ್ಷಕ್ಕೆ ಹಾಕ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಚಾರ್ಲಿಗೆ. ಹೌದು, ಯಾವುದು ಹೊಸ ಪಕ್ಷ? ಜನಾರ್ದನ ರೆಡ್ಡಿ ಪಕ್ಷಕ್ಕೆ ಹಾಕ್ಬೇಕಂತ ತೀರ್ಮಾನ. ಈಗ ಡಾಕ್ಟರ್ ಚಾರುಲ್ಲು ಯಾವ ರೀತಿ ಇಲ್ಲೆಲ್ಲ ಓಡಾಡ್ತಿದ್ದಾರೆ, ಹೇಗೆ? ಅಡ್ಡಾಡ ಅಡ್ಡಾಡ್ಯಾರ ಮಾಡ್ತಾರ, ಅವ್ರ ಕಾರ್ಯಕ್ರಮ ಮುಗಿಸ್ಯಾರ ಅವ್ರು ಹಂಗೆ ಸಣ್ಣಾಗಿ. ಒಂದು ಸಲ ಪಕ್ಷ ಬರ್ಬೇಕಂದ್ರೆ ಯಾವ ಬರಂಗಿಲ್ಲ, ಬರ್ತಾರೆ ಈ ವರ್ಷ ಮುಂದೆ ಕಾಲ ಬರ್ತಾರೆ. ನೋಡ್ರಿ, ಯಾರು ಬಂದ್ರೂ ಅಭಿವೃದ್ಧಿ ಆಗಿಲ್ಲ,
ಐದೈದು ವರ್ಷ ಮಾಡಿದ್ರದ್ದು ಆಗಿಲ್ಲ, ಹತ್ತು ವರ್ಷ ಮಾಡಿದ್ರೂ ಅಭಿವೃದ್ಧಿ ಆಗಿಲ್ಲ. ಈಗೇನಪ್ಪ ಹೊಸ ಪಕ್ಷ ಜೆ ಡಿ ಎಸ್ನ ಕಡೆಗೆ ಸಾಲ ಮನ್ನಾ ಮಾಡಿ ಯಾವುದರೊಂದು ಅಭಿವೃದ್ಧಿ ಮಾಡ್ಯಾರ ರೈತರಿಗೆ, ಇವ್ರು ಏನು ಮಾಡ್ರಿ ಹತ್ತು ವರ್ಷದಿಂದ ಇವರು? ಸರ್, ಕೆರೆ ತುಂಬಿಸುವ ಯೋಜನೆ ಆಯಿತು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಯಿತು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ಹಂಗೆ ಈ ಬಾರಿ ಜನರು ಒಲವು ತೋರ್ತಾರೆ ಅಂತ ತೋರ್ಬೋದು. ಅವ್ರು ಈ ಕಡೆಗಿಲ್ಲ ನಮ್ಮ ಇಲ್ಲಿ ಏನು ಮಾಡ್ರಿ ತೋರಿಸಲ್ಲ, ಆ ಕಡೆಗೆ ಮಾಡಿರ್ತಾರೆ. ನಮ್ಮ ಕಡೆ ಏನು ಮಾಡ್ರಿ ಇಲ್ಲೇ ಅಭಿವೃದ್ಧಿ ಅವರು? ನಾವು ಮಾಡೋದ ಜೆ ಡಿ ಎಸ್. ಹೌದು, ಅಭ್ಯರ್ಥಿ ಯಾರೇ ಆಗಿರಲಿ, ಯಾರೇ ಆಗಿರಲ್ಲ, ಅದು ಸೋಲು ಗೆಲುವು ಸಂಬಂಧ ಇಲ್ಲ, ಮಾಡೋದ ಜೆ ಡಿ ಎಸ್. ಈ ಹತ್ತು ವರ್ಷದಾಗ ಯಾರು ಏನು ಮಾಡಿರಲ್ರಿ, ಈ ಸಲ ಜೆ ಡಿ ಎಸ್ ಬೆಂಬಲಿಸ್ಬೇಕಂಬದು ನಮ್ಮ ಆಸೆ. ಈ ಸಲ ಹೊಸ ಪಕ್ಷ ತರಬೇಕಂಬದು ನಮ್ಮ ಗುರಿ, ಅದಕ್ಕೆ ಜೆ ಡಿ ಎಸ್ ಬೆಂಬಲಿಸ್ಬೇಕಂದು ನಾವು. ಈ ಬಿ ಜೆ ಪಿ ಸರ್ಕಾರ ಬಂದಾಗಲಿದ್ದ ಹತ್ತು ರೂಪಾಯಿ ಪಾಣಿದ್ದು 15-25 ರೂಪಾಯಿ ಮಾಡಿದ್ರಿ, ಸಿಲಿಂಡ್ರ್ 8 ರೂಪಾಯಿ ಇದ್ದು 1500 ರೂಪಾಯಿ ಮಾಡಿದ್ರಿ ಸಿಲಿಂಡ್ರ್. ಈಗ ಆವಾಗ ಶ್ರೀಮಂತ ಸಾಲ 1 ಲಕ್ಷ ಒಂದು ಕೋಟಿ ತಂದರೆ 1 ಲಕ್ಷ ಕಟ್ಟಿದರೆ ಮನ್ನಾ ಮಾಡಿದ್ರಿ. ಬಡವ್ರು ರೈತರು ಇಲ್ಲೇ ಸಾಲದಾಗ ನಾವು ಕೊಳಕೈತೀವಿ. ಹಾಂ, ಹೌದಾ? ಅದಕ್ಕೆ ನಾವು ಯಾವುದು ಹೋಗಿ ಮಾಡ್ತೀವೋ ಯಾವುದು ಹೋಗಿ ಮನುಷ್ಯನ ನಾವು ಪಕ್ಷ ಲೆಕ್ಕಕ್ಕೆ ಬರೋಲ್ಲ. ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನೆ, ಒಳ್ಳೆಯನೋ ಕೆಟ್ಟನೋ, ಇದ್ರ ಮ್ಯಾಗೆ ನಾವು ಅವನ ಓಟ್ ಮಾಡ್ಯಾರ ನೋಡ್ರಿ. ಕನಗಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ನಾವಿದ್ದೀವಿ. ಇಲ್ಲಿ ಒಂದಿಷ್ಟು ಹಿರಿಯರು ಇದ್ದಾರೆ, ಮಾತಾಡ್ಸೋಣ. ಹೇಳ್ರಿ, ಈಗ ಕನಗಿರಿಯಲ್ಲಿ ಯಾವ ರೀತಿ ಇದೆ ಚುನಾವಣೆ ಟ್ರೆಂಡು ಅಂತ? ಅದು ಯಾವುದು ಬೇಕಾಗಿಲ್ಲ ರೀ ನಮಗೆ, ದುಡಿಮೆ ಬೇಕ್ರಿ ಅಷ್ಟೇ ರೀ. ಅನುಕೂಲ ಮಾಡಿಕೊಟ್ಟವ್ರು ಯಾರು ಅಂತ? ದುಡಿಮೆ ಅನುಕೂಲ ಮಾಡಿಕೊಟ್ಟದ್ದೆ ನಮ್ಮಪ್ಪ ನಮ್ಮವ್ವ, ಯಾರ್ದೇ ಇರ್ತೀರಿ ಮತ್ತೆ ಅವ್ರು ವೋಟಿಂಗ್ ಹಾಕೋದು ಬಿಡೋದು ಇರ್ತದ್ದು ಇರುತ್ತೆ ಎಲ್ಲ, ಏನು ಹಬ್ಬಾಗೈತೆ ನಮಗೆ ಅದು? ಅದೇ ಏನೋ ಸ್ವಲ್ಪ ಕಾಂಗ್ರೆಸ್ ಏನೋ ಮುಂದೆ ತೋರ್ಸಕತೈತೆ ಅಷ್ಟೇ ನೋಡ್ರಿ. ಕಾಂಗ್ರೆಸ್ಸೇ ಮುಂದೈತೆ ರೀ, ಕಾಂಗ್ರೆಸ್ಸೇ ಮುನ್ನಡೆ ಇರೋದು, ಮತ್ತೆ ಯಾವುದೆಲ್ಲ ಇಲ್ಲಿ ಬಿ ಜೆ ಪಿ ಏನೋ ಅಭಿವೃದ್ಧಿ ಏನು ಕೆಲಸ ಆಗಿಲ್ಲ. ಕಾಂಗ್ರೆಸ್ ಇವ್ರ ತಂಗಡಿಯವ್ರು ಮಾಡ್ಯಾರ, ಮೊದಲೇನು ಯಾವನು ಎಷ್ಟು ಮಂದಿ ಎಮ್ ಎಲ್ ಇದ್ರೆ ಯಾವನೋ ಮಾಡಿಲ್ಲ. ಅಲ್ಲ, ಇವಾಗ ಬಸವರಾಜ ದಳಸೂರು ಅವ್ರು ಯಾವುದೇ ರೀತಿ ಕೆಲಸ ಮಾಡಿದ್ರ? ಇಲ್ಲ, ಏನು ಮಾಡಿಲ್ಲ, ಏನು ಕೆಲಸ ಇಲ್ಲ, ಅಭಿವೃದ್ಧಿ ಕೆಲಸನ ಆಗಿಲ್ಲ. ಸಿ ಸಿ ರೋಡು ಅಂಥವೆಲ್ಲ ಮಾಡ್ಯಾರ, ಹುಡುಗಿ ಕೆಲಸ ಯಾವಾಗಿಲ್ಲ, ತಂಗಡಿ ಹಾಕಿದ ಮಾ ಕೆಲಸನ ಮಾಡ್ಕೊಂಡು ಹೊಂಟಾನ, ಈತನ ಕೈ ಹೇಳಿ ಏನು ಕೆಲಸ ಆಗಿಲ್ಲ. ಇವಾಗ ಇಲ್ಲಿ ಈ ಪ್ರಚಾರ ಅದೆಲ್ಲ ನೋಡಿದರೆ ಹೆಂಗೆ ಅನಿಸುತ್ತೆ, ಯಾರ ಕಡೆ ಜನ ಒಲವಿದ್ದಾರೆ ಅಂತ? ಒಲವಂದ್ರೆ ಕಾಂಗ್ರೆಸ್ ವಾಸ. ಈ ಹಾಲಿ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಮತ್ತು ಅವರು ಮಾಡ್ಯಾರ, ಮಾಡಿಲ್ಲ ಅಂತ ಹೇಳಕ್ಕೆ ಬರಲ್ರಿ, ಮಾಡ್ಯಾರ ಅವರು. ಮತ್ತು ಆಮೇಲೆ 2 ವರ್ಷ ಲಾಕ್ಡೌನ್ನಾಗ ಆದಷ್ಟು ಅವರು ಮತ್ತು ಪ್ರಯತ್ನ ಮಾಡಿ ಜಗ್ಗು ಮಾಡ್ಯಾರ ರೀ, ಮಾಡಿಲ್ಲ ಅಂತ ಹೇಳಕ್ಕೆ ಬರಲ್ರಿ, ಮಾಡ್ಯಾರ ಅವ್ರ ಪಾಪಶ. ಮತ್ತು ಇವರು ಶಿರೋ ತಂಗಡಿಯವರು ಅವ್ರು ಮೊದಲಿದ್ದ ಅವರು ಮಾಡ್ಯಾರ ರೀ. ಮತ್ತು ಈ ಸಲ ಇಬ್ಬರದು ಫೈಟ್ ಐತ್ರಿ, ಮತ್ತು ಯಾರು ಗೆಲ್ತಾರ ಮತ್ತು ಭಗವಂತಗೆ ಗೊತ್ತಿರಿ. ಈಗ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ, ಇಲ್ಲಿ ಒಂದಿಷ್ಟು ಜನ ಹಿರಿಯರು ಇದ್ದಾರೆ, ಈಗಾಗಲೇ ಸುಮಾರು ಬಿಸಿಲಿರೋದ್ರಿಂದ ಬನ್ನಿಗಿಡದ ಕಟ್ಟಿ ಕೆಳಗಡೆ ಕುಂದ್ಕೊಂಡಿದ್ದಾರೆ. ಕೇಳೋಣ, ಅವ್ರನ್ನೇ ಕೇಳೋಣ. ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶಿವರಾಜ್ ತಂಗಡಿನ ದಡೆಸುಗುರ ಅಥವಾ ಡಾಕ್ಟರ್ ಚಾರುಲ್ಲ ಯಾರಿದ್ದಾರೆ ಅಂತ ಕೇಳೋಣ. ಅಜ್ಜಾರ ಹೇಳ್ರಿ, ಹೆಂಗೈತೆ ಇದು ಬೇರೆ ಕನಗಿರಿಯಲ್ಲಿ ಚುನಾವಣೆ? ಸರ, ಎರಡು ಸರಿ ಸಮಾನದವ್ರು, ಒಂದ್ಕಿನ್ನ ಒಂದು ಮಿಗಿಲದವ್ರು. ನಾಳೆ ಒಂದು ರಾತ್ರಿ ತಿಳಿತೈತೆ ನೋಡ್ರಿ, ಅದು ಕತ್ತಲ ರಾತ್ರಿ ದಿನ ದೇವ್ರ ತಪ್ಪನ ಆಗ್ಬಿಡೋದು ಅವತ್ತು. ಕತ್ತಲ ರಾತ್ರಿ ದಿನ ಯಾರ್ದು ಆಟ ಚಲೋ ಇರ್ತಾ, ಕತ್ತಲ ರಾತ್ರಿ ದಿನ ಆಟ ಯಾರು ಚಲೋ ಇರ್ತಾ ಅವ್ರದ್ದು ಗೆಲ್ಲುವಂತೀರಾ? ಅಷ್ಟ ನೋಡ್ರಿ, ಕೆಲಸ ಅಂದ್ರೆ ತಂಗಡಿಗೆ ಮಾಡಿದಂಥ ಕೆಲಸ ಈ ಬಸವರಾಜ್ ಮಾಡಿಲ್ಲ, ಮೂಲಾಜ್ ಹಂಗೆ ಹೇಳ್ತು. ನಮಗೇನು ಒಣ ಭೂಮಿದು ಕೆರೆ ನೀರು ತಂದಾಕ್ಯಾರ, ಅದರಿಂದ ಜನಕ್ಕೆ ಇಡೀ ಊರಿಗೆ ಅಭಿವೃದ್ಧಿ ಆಗೈತೆ. ಈತು ಮಾಡಿರಿ ಬದ್ಬಿಟ್ಟು ಸಣ್ಣ ಪುಟ್ಟ ಕೆಲಸ, ದೊಡ್ಡ ಅಂಥ ಕೆಲಸ ಯಾರೂ ಮಾಡಿಲ್ಲ. ಜನದಂಡಿ ಪಕ್ಷ ಜನದಂಡಿ ಅವಲ್ಲ, ಅವು ತಾತ್ಕಾಲಿಕ ಕೆಲಸದ ವಿಚಾರಕ್ಕೆ ಬಂದ್ರೆ ತಗಡಿ ಮಾಡ್ಯಾನ್ರಿ, ತಗಡಿ ಚಲೋ ಕೆಲಸ ಮಾಡ್ಯಾನ. ಯಾಕಂದು ನಮ್ಮದು ಡ್ರೈಯರ್ ಎಲ್ಲ ಕುರಿದನ ನೀರಿಲ್ಲದ ಸಾಯ್ತಿದ್ವು ಏನ್ರಿ, ಮಾಡ್ಯಾನ. ಈಗ ಅವು ಅದರಿಂದ ಹೇಳ್ಬೇಕಂದ್ರೆ ಕೆಲವು ಕುರಿದನ ಜನರು ಬದುಕಬೇಕಾದ ಅದರಿಂದ ಜೀವಂತ ಉಳಿದೈತೆ ನಮ್ಮೂರು. ತಂಗಡಿನ ಬೆಸ್ಟ್ ಕೆಲಸ ಮಾಡ್ಯಾನ ನೋಡ್ರಿ, ನಮಗೆಲ್ಲದಕ್ಕೆ ಸಹಕಾರಿ ಕೊಟ್ಟಾರಾತ, ಬೆಸ್ಟ್ ಮಾಡ್ಯಾನ. ಅದು ನೆನೆಸ್ಬೇಕು, ಒಳ್ಳೆ ಕೆಲಸ ಮಾಡ್ಯಾನ ನಮಗೆ. ದಡೇಸೂರು ಹೆಂಗೆ ಅಂತ ಯಾತಂದ್ರೆ ನಮಗೇನು ಸಹಾಯ ಇಲ್ಲರಿ, ಆತಂದು ಏನು ಸಹಾಯ ಮಾಡಿಲ್ಲ ಆತ. ಮೊನ್ನೆ ದಡೇಸೂರು ಹೋಗಿದ್ದಾರೆ ಅಲ್ಲಿ ಹಳ್ಳಿಗೆಲ್ಲ ಎರಡು ಕಡೆ ಬೈಸ್ಕೊಂಬಂದ್ರಿ ಮಂದಿ ಕೈಯಾಗ. ಯಾಕೆ ಅವ್ರು ಸರಿ ಕೆಲಸ ಮಾಡಿಲ್ಲರಿ, 5 ವರ್ಷ ಆತು ಏನು ಮಾಡಿಲ್ಲರಿ. ಇವು ಈಗ ತಾಲೂಕು ಮಾಡಿದ್ದಾರೆ ತಂಗಡಿಗೆ, ಆ ತಾಲೂಕು ಕೂಡ ಇಂಪ್ರೂವ್ ಮಾಡಿಲ್ಲರಿ ದಡೇಸೂರು, ಏನೂ ಮಾಡಿಲ್ಲರಿ. ಬರೀ ಇವ ಸಿ ಸಿ ರೋಡು ಪೈಕೇನಿ ಇಂಥವಷ್ಟ ಮಾಡ್ಯಾನ್ರಿ, ಏನು ಮಾಡಿಲ್ಲ. ಈ ಸತಿ ಹೆಂಗಂತೀರಿ? ಈ ಸತಿ ತಂಗಡಿಗೆ ಬರೋದು ಗ್ಯಾರಂಟಿ. ಈ ಬಾರಿ ಕನಗಿರಿ ಕ್ಷೇತ್ರದಲ್ಲಿ ಇದು ಮೀಸಲು ಕ್ಷೇತ್ರ ಬೇರೆ, ಹೇಗೆ ಅನಿಸ್ತಾ ಇದೆ? ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಅಭಿವೃದ್ಧಿಗಳು ಭಾಳ ಮಾಡಿದ್ದಾರೆ. ಪ್ರತಿಯೊಂದು ಊರಲ್ಲಿ ಕೂಡ
ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅನುದಾನವನ್ನು ಕೊಟ್ಟು ಮತ್ತು ಸಿರವಾರದಲ್ಲಿ ಮುರಜೇಶ್ ದೇಸಾಯಿ ಸ್ಕೂಲು ಮತ್ತು ಇದರಲ್ಲಿ ವಾಂಟೆಡ್ ಸುಳ್ಳೇಕಲ್ ಕ್ರಾಸಲ್ಲಿ 110 ಕೆವಿ ಇದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮತ್ತು ರೈಸ್ ಟೆಕ್ನಾಲಜಿ ಪಾರ್ಕ್ ಸುರಾಜ್ ತಂಗಡಿ ಅವರು ಬರೇ ಹೆಸರಷ್ಟೇ ಮಾಡಿದರು, ಆದರೆ ನಮ್ಮ ಬಸವರಾಜರವರು 120 ಕೋಟಿ ರೂಪಾಯಿ ಅನುದಾನ ಅಕ್ಷ ಬಂದು ಅದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಬಸವರಾಜ ದೊಡ್ಡೇಶ್ವರವರು ಈ ಕ್ಷೇತ್ರದಲ್ಲಿ ಗೆಲುವು ನಿಶ್ಚಿತ ಅಂತೇಳಿ ಹೇಳಕ್ಕೆ ಬಯಸ್ತೇನೆ ನಾನು. ಸುರಾಜ್ ತಂಗಡಿಗೆ ದೊಡ್ಡೇಶ್ವರ ಬಸವರಾಜ್ ಇಬ್ಬರಿಗೆ ಪೈಪೋಟಿ ಐತ್ರಿ. ಇವರು ದೊಡ್ಡೇಶ್ವರ ಬಸವರಾಜ್ ವಿನ್ ಆಗ್ತಾರೆ. ಅವ್ರ ಅಧಿಕಾರವಾದಲ್ಲಿ ಏನೇನು ಕೆಲಸ ಮಾಡಿದ್ರು ತಂಗಡಿಗೆ ಅಂತ? ತಗಡಿ ಮಾಡ್ಯಾರೆ ಎಲ್ಲ, ಇಲ್ಲೆಲ್ಲೋ ಕಟಾಪುರ ಕೆರೆ ಎಲ್ಲ ನೋಡಿ ಎಷ್ಟು ಜನ ಎಲ್ಲ ಕಾರ್ಮಿಕರು ಮಾಡ್ಕೊಂಡು ದುಡ್ಕೊಂಡು ತಿಂತಾರ. ಹೌದಾ, ನೀರಾವರಿ ಮಾಡ್ಕೊಂತಾರ, ಏನು ಮಾಡ್ಯಾರ, ಬೋರ್ ಹಾಕ್ಸಿದ್ರು ಕೂಡ ನೀರಾಗ್ತಾವೆ, ಒಬ್ಬರದು ಪೇಲಿಲ್ಲ, ತಂಗಡಿಗೆರೆ ಬರೋದು ಮತ್ತೆ ಯಾರಿಲ್ಲ. ಯಾರ ಪರವಾಗಿ ಜೋರು ಐತೆ ಎಲೆಕ್ಷನ್ನು? ಸುರಾಜ್ ತಂಗಡಿ ರೀ. ಹೆಂಗೆ ಶಿವರಾಜ್ ತಂಗಡಿಗೆ ಯಾಕೆ ಓಟ್ ಹಾಕ್ಬೇಕು? ಅವರು ಇವ್ರು ಒಳ್ಳೆ ವ್ಯಕ್ತಿ ರೀ, ಕೆಲಸ ಮಾಡ್ತಾರೆ, ಅದಕ್ಕೆ ಸಲಹೆ ಕೆರೆ ತುಂಬಿಸಿ ಯೋಜನೆ ಎಲ್ಲ ಕೆಲಸ ಮಾಡಿದ್ದಾರೆ, ಅವರು ರೋಡ್ ವ್ಯವಸ್ಥೆ ಎಲ್ಲದು ಮಾಡಿದ್ದಾರೆ ಸರ್. ಹಂಗಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಹಂಗಾಗಿ ಆ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು. ಇವಾಗ ಒಂದು ಗೊಬ್ಬರ ಡಿ ಐ ಪಿ 1600-1800 ಮಾಡಿದಾರೆ, ರೈತರು ಎಲ್ಲಿ ಬದುಕಂದು ಹೇಳ? ಆ ಕೊಡದೆ 7 ತಾಸು ಕರೆಂಟ್ ಕೊಡ್ತಾರೆ, ಅದರಲ್ಲಿ ತೆಗೆದುಬಿಟ್ಟು ಕರೆಂಟ 6 ತಾಸು ಕರೆಂಟ್ ಕೊಡ್ತಾರೆ, ಅದರಲ್ಲಿ ರೈತರು ಏನು ಬದುಕಬೇಕು ಹೇಳ? ಗ್ಯಾಸ್ ಬೆಲೆ ಸ್ಟಾರ್ಟಿಂಗ್ ಎಷ್ಟಿತ್ತು? 600 ರೂಪಾಯಿ ಇತ್ತು ಸ್ಟಾರ್ಟಿಂಗ್, ಇವಾಗ 1100-1800 ರೂಪಾಯಿ ಸಿಲಿಂಡರ್ ಗ್ಯಾಸ್ ಇದೆ. ಬಂದ್ಬಿಟ್ರೆ ರೈತರು ಬದುಕಬೇಕಂದ್ರೆ ಹೆಂಗೆ ಬದುಕ್ತಾರೆ ಹೇಳಿ ನೀವು? ಚೆನ್ನಾಗಿ ಮಾಡ್ಯಾರ ನೋಡ್ರಿ ಇಲ್ಲಿ ತಂಗಡಿ ಕೆಲಸ, ಕಾಂಗ್ರೆಸ್ ಚೆನ್ನಾಗಿ ಮಾಡ್ಯಾರ, ನಮ್ಮ ತಂಗಡಿಗಿನ್ನೂ ಚೆನ್ನಾಗಿ ಮಾಡ್ಯಾರ ಕೆಲಸ. ಸೊ ಈಗ ನಮ್ಮ ಮನುಷ್ಯರದಷ್ಟು ಅಲ್ರಿ, ದನ ಕರುಗಳ್ದು ಎಲ್ಲರದ್ದು ನೋಡ್ಬೇಕು, ಕೆರೆಗಳು ತುಂಬಿಸ್ಯಾರ, ಕೆಲಸ ಏನಾಗಲಿ ಊರ ಅಭಿವೃದ್ಧಿ ಕೆಲಸ ಮಾಡ್ಯಾರ, ಸುತ್ತ ಹಳ್ಳಿಯಾಗೂ ಅದೇ ಥರ ಮಾಡ್ಯಾರ, ಅಭಿವೃದ್ಧಿ ಕೆಲಸ ನೆನೆಸ್ತಾರೆ ಇವತ್ತು ಶಿವರಾಜ್ ತಂಗಡಿಗಿನ್ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ಯಾರ. ಇದೀಗ ನಾವು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಮಾದಿನಾಳ ಗ್ರಾಮದ ಕನಕದಾಸ್ ಸರ್ಕಲಲ್ಲಿದ್ದೀವಿ. ಇಲ್ಲಿ ಒಂದಿಷ್ಟು ಹಿರಿಯರು ನಮ್ಮ ಜೊತೆ ಇದ್ದಾರೆ ಮತ್ತು ಯುವಕರು ಕೂಡ ಇದ್ದಾರೆ. ಕೇಳೋಣ ಕನಕಗಿರಿಯಲ್ಲಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಅಂತಂದು. ಎಲೆಕ್ಷನ್ನು ಈ ಬಾರಿ ಕಾಂಗ್ರೆಸ್ ಮಾಡ್ಬೇಕಂತ ಐತ್ರಿ, ತಂಗಡಿ ಸಾಗರಿಗೆ ಚೆನ್ನಾಗಿದೆ, ಹೋಸರೆ ಮಾಡಿದಂಥ ಕೆಲಸ ಚೆನ್ನಾಗಿದ್ದಾವೆ ಅವರು, ಕೆರೆ ತುಂಬಿಸೋ ಯೋಜನೆ ಇರ್ಬೋದು, ರೋಡ್ ಇರ್ಬೋದು, ಸಿಸಿ ರೋಡ್ ಇರ್ಬೋದು, ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಈಗ ಹಾಲಿ ಶಾಸಕರು ಬಿ ಜೆ ಪಿಯಿಂದ ಯಾರು ಬಸವ ದಡೆಸೂರು ಇದ್ದಾರೆ, ಮತ್ತು ಡಾಕ್ಟರ್ ಚಾರುಲ್ ಇದ್ದಾರೆ, ಈ ಬರೀ ಜೆ ಡಿ ಎಸ್ಸಿಂದ ಪಿ ವಿ ರಾಜು ಇದ್ದಾರೆ, ಈ 4 ಜನ ಮಧ್ಯೆ ಯಾರು ಬೆಟರ್ ಅಂತ ಅನಿಸುತ್ತೆ ನಿಮಗೆ? ನಮಗೆ ಸೂರಜ್ ತಂಗಡಿಯವರೇ ಬೆಟರ್ ಅಂತ ಅನಿಸ್ತದೆ. ಅಭಿವೃದ್ಧಿಯಲ್ಲಿ ಸೂರಜ್ ತಂಗಡಿಯವರೇ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಅಭಿವೃದ್ಧಿ ಇದೆ ಸ್ವಲ್ಪ ಚೆನ್ನಾಗಿ. ಕನಗಿರಿಯಲ್ಲಿ ಪಕ್ಷ ನೋಡಿ ಓಟ್ ಹಾಕ್ತೀರಾ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ ಅಂತ? ಪಕ್ಷೇತರ ಕೆಲವು ವ್ಯಕ್ತಿ ನೋಡಿ ಮಾಡಿರ್ತಾರೆ, ನಾವು ಪಕ್ಷೇ ಮಾಡ್ರಿ, ಬಿ ಜೆ ಪಿ ಮಾಡ್ರಿ ನಾವು. ಓಕೆ, ಈ ಬಿ ಜೆ ಪಿ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಅಭಿವೃದ್ಧಿ ನೋಡ್ರಿ, ಅಭಿವೃದ್ಧಿ ಅಂತಂದಾಗ ಯಾರು ಎಲ್ಲದಕ್ಕೂ ಸಾಲ ಮಾಡೋಕ್ಕಾಗಲ್ಲ, ಯಾರು ಬಂದರೂ ಎಲ್ಲದೂ ಸಾಲ ಮಾಡೋಕ್ಕಾಗಲ್ಲ. 5 ವರ್ಷ 5 ವರ್ಷ ಎಷ್ಟು ಆಗಬೇಕು, ಎಷ್ಟು ನೀಗುತ್ತೆ, ಯಾರು ಬಂದರೂ ಅಷ್ಟೇ ರೀ, ಒಬ್ಬರಲ್ಲಿಂದ ಯಾವುದೂ ನೀಗಿಸೋಕ್ಕಾಗಲ್ಲ. ಹಂಗೆ ಅನ್ನೋದು ಸಾರ್ವಜನಿಕ ಎಲ್ಲ ನಾವು ಇವ್ರು ಅವ್ರಿಗೆ ಅವ್ರಿಂದ ಅವ್ರು ನಮಗೆ ಅನ್ನೋದು ಅಷ್ಟಾಜ್ ಅದು, ಅದನ್ನ ಬಿಟ್ಟರೆ ಬೇರೆ ಏನೋ ಹಂಗೆ ಕಾಣಿಸಲ್ಲ ನಮಗೆ ಅವ್ರ ಇವ್ರು ಅಂತೇಳಿ. 5 ವರ್ಷದಾಗ ಒಂದು ಸಲಾರ ಬಂದು ನಿಮ್ಮ ಊರಿಗೆ ಸಮಸ್ಯೆ ಏನೈತೆ ಅಂತ ಒಂದಿನ ನಮ್ಮನ್ನು ಕೇಳಿಲ್ಲ, ದಡೇಸೂರು ಕೇಳಿಲ್ಲ. ಹಂಗಾಗಿ ನಾವು ತಂಗಡಿ ಸಾಬ್ ಆದರೂ ಬಂದಾನ, ಅಟ್ಲೀಸ್ಟು ಯಾವಾಗಾರ ಬಂದು ಸ್ವಲ್ಪ ಅದಿದು ಒಂದು ಸ್ವಲ್ಪ ಏನಾರ ಸೌಕರ್ಯ ಮಾಡಿಕೊಟ್ಟ, ಒಂದು ಟೈಮ್ ಬ್ಯಾಚಿಗಿದ್ದಾಗ ನೀರಿನ ಸೌಕರ್ಯ ಸ್ವಲ್ಪ ಮಾಡಿಕೊಟ್ಟ, ಇವರೇನು ನಮಗೆ ಮಾಡಿಕೊಡಲಿಲ್ಲ. ಆದರೂ ಇರಲಿ, ಮತ್ತು ಹೆಂಗಾಗುತ್ತೋ ನೋಡ್ಬೇಕು, ಆದ್ರೇನೋ ನಮ್ಮದು ತಂಗಡಿ ಸಾಬನ ತರ್ಬೇಕಂತ ನಮಗೈತೆ. ಸಲ 100ಕ್ಕೆ 100 ಶಿವರಾಜ್ ತಂಗಡಿಯವರು ಆರಿಸಿ ಬಂದಾಗ ಬರ್ತಾರೆ. ಅದು ಈ ಕ್ಷೇತ್ರದಲ್ಲಿ ಯಾರು ಆರಿಸಿ ಬರ್ತಾರ ರಾಜ್ಯದಲ್ಲಿ ಗೌರ್ಮೆಂಟ್ ಆಗೋದು ಅದು ನಿಶ್ಚಿತ ಅಂತಂದೇಳಿ ಎಲ್ಲ ಅಪ್ರೂವ್ ಆಗಿದೆ, ಅದು ಹಿಂದಿಲ್ ನಿಂತ್ರೂ ಸತ್ಯ ಅದು. ಹಂಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಗೌರ್ಮೆಂಟ್ ಆಗ್ತದೆ. ಏನು ಕೆಲಸ ಮಾಡಿದಾರೆ ಅಂತ ಶಿವರಾಜ್ ತಂಗಡಿಯವರು ಓಟ್ ಹಾಕ್ಬೇಕು? ಶಿವರಾಜ್ ತಂಗಡಿಯವರು ನಮ್ಮ ಭಾಗದಲ್ಲಿ ಬಗೀರತ್ತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ, 8 ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಅವರು. ನಮ್ಮಲ್ಲಿ ಬರದ ನಾಡಿನಲ್ಲಿ ಕುಡಿಯೋಕ್ಕೆ ನೀರಿದ್ದಿಲ್ಲ, 8 ಕೆರೆಗಳಿಗೆ ನೀರು ತುಂಬಿಸಿದ್ದು. ಇವತ್ತಿನವರಿಗೆ ಮೋಟ್ರ ಚಾಲು ಮಾಡಿ ಒಳ್ಳೆ ನೀರು ಬಿಡೋಕೆ ಗತಿ ಇಲ್ಲ ಈತ ದಡೇಸೋಗರ ಬಸವರಾಜರವರು. ಇವತ್ತು ಕನಕಗಿರಿ ಸುತ್ತಮುತ್ತಲು 25-30 ಹಳ್ಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕಾದ್ರೆ, ಬೋರಿನ ನೀರು ಹೆಚ್ಚಾಗಬೇಕಾದ್ರೆ ಶಿವರಾಜ್ ತಂಗಡಿಯವರೇ ಕಾರಣ. ಆ ಒಳ್ಳೆ ಕೆರೆಗಳು ನೀರು ಖಾಲಿಯಾಗ್ಯಾವ, ನೀರು ತುಂಬಿಸೋಕ್ಕಿಲ್ಲ. ಯಾಕಂದ್ರೆ ಇದು ಡ್ರೈಲ್ಯಾಂಡ್ ಬರದ ನಾಡು, ಇಲ್ಲಿ ಕುಡಿಯ ನೀರಿ ಸಹಿತ ಅಭಾವಿತ. ಅಂಥ ಒಂದು ಸಂದರ್ಭದಲ್ಲಿ 250 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಹಣ ತಂದು ಕೆಲಸ ಮಾಡಿದ, ತಿನ್ನಲಾರ್ದ ಯಾರಿರೋದಾಗಲ್ಲ, ಎಲೆಕ್ಷನ್ ಖರ್ಚು ಮಾಡಿರ್ತಾರೆ 250 ಕೋಟಿ, ಕಡೆಗೆ ಒಂದು 50 ಕೋಟಿ ತಿಂದು 200 ಕೋಟಿ ಕೆಲಸ ಮಾಡ್ಯಾರಂತ. ಈತ 2 ರೂಪಾಯಿದೂ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಶೂನ್ಯ. ನಾವು ವಿರೋಧ ಅಂತ ಹೇಳಲ್ಲ, ಕೆಲಸ ಮಾಡಿದ್ರಿಗೆ ಮಾಡ್ಯಾರಪ್ಪ ಅನ್ಬೇಕಾಗತ್ತೆ.
ಹೀಗಾಗಿ ನಾವು ಶಿವರಾಜ ತಂಗಡಿಗೆ ಅಸತ್ತು ಓಟ್ ಹಾಕಲಾರ ತಪ್ಪಾಗೈತೆ ಅಂತ ರೈತರ ಅಭಿಪ್ರಾಯ ಮತ್ತು ಜನಗಳ ಅಭಿಪ್ರಾಯ ಹೆಂಗಿದೆ ಈ ಬಾರಿ ತಂಗಡಿಯಲ್ಲಿ ಏನಿಲ್ಲ ಸರ್, ನಮಗೆ ಶಿವರಾಜ ತಂಗಡಿ ಅವರಿಗೆ ಬರಬೇಕಷ್ಟೇ. ಎಲ್ಲ ಹಿಂದೂ ಮುಸ್ಲಿಂ ಅಂತ ಯಾರೂ ಜಾತಿ ಮಾಡಲ್ಲ, ಅವರು ಎಲ್ಲ ಚೆನ್ನಾಗಿದ್ದಾರೆ. ಇವರು ಬಿ ಜೆ ಪಿಯಲ್ಲಿ ಏನು ಕೆಲಸ ಆಗಿಲ್ಲ, ಒಂದು ಕೆಲಸನೇ ಆಗಿಲ್ಲ. ಅವ್ರು ಮಾಡ್ತಾರೆ ಬರೀ 40% ಅದಷ್ಟೇ ಕಮಿಷನ್ ಇರೋದು. ಅವ್ರಿಗೇನು ಉಳ್ಕಿದ್ದೇನು ಕೆಲಸದ ಯಾವ ಥಿಯರಿ ಇಲ್ಲ. ಶಿವರಾಜ್ ತಂಗಡಿನೇ ಬರ್ತಾರೆ ಇಲ್ಲಿ. ಎರಡು ಪೈಪೋಟಿ ಅದಾವೆ ರೀ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ಆದರೆ ಬಿ ಜೆ ಪಿ ಬರ್ತೀರಿ ಇಲ್ಲಿ? ಹಾಂ, ಬಿ ಜೆ ಪಿ ಬರೋ ಸದಾ ಸಿದ್ಧ. ಬಿ ಜೆ ಪಿ ಎಮ್ ಎಲ್ ಎ ಕೆಲಸ ಮಾಡಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಕೆಲಸ ನಮ್ಮ ಊರಾಗ ಚಿಕ್ಕಮಂಜಾಗ 2 ಕೋಟಿ 3 ಕೋಟಿ ರೂಪಾಯಿ ಕೆಲಸ ಮಾಡ್ಯಾನ ಒಂದು ಹಳ್ಳಿಯಾಗ. ಹಾಂ, ಎಲ್ಲ ಊರಾಗ ಕೆಲಸ ಮಾಡ್ಯಾನ. ಇಷ್ಟೇ ಕಮ್ಮಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ನರೇಂದ್ರ ಮೋದಿ ಇರ್ಲಿಕ್ಕೆ ಬರೋ ಜನ ನಾ ಲಾರಿಗಟ್ಲಿ ಏರಪ್ಪ ಇತ್ತು. ಕೊರೋನಾ ಇಡೀ ನಮ್ಮ 101 ರಾಷ್ಟ್ರಕ್ಕೆ ಕೋವಿಡ್ ಲಸಿಕೆ ಕೊಟ್ಟಂಥ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ. ಏ, ನಮಗೆ ಬಿ ಜೆ ಪಿ ಬೇಕ್ರಿ. ಬಸರಾ ದಡೇಶ್ವರ ಬಜಾರಿಗೆ ಓಟ್ ಹಾಕರ ನಾವು. ಹೇಳ್ರಿ, ಈ ಬಾರಿ ಕನಗಿರಿ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ? ಈ ಬಾರಿ ನೋಡಿ ಸರ, ಈ ಬಾರಿ ಇವರು ನಮ್ಮ ದಡೇಶ್ವರ ಬಸರಾಜ್ ಅವರು ಬರ್ತಾರೆ ರೀ. ಏನು ದಡೇಶ್ವರ ಬಸರಾಜ್ ಬರೋಕ್ಕೆ ಏನು ಕಾರಣ, ಏನು ರೀಸನ್? ಕಾರಣ ಅಂದ್ಬಿಟ್ರೆ ಮೊದಲನೇದಾಗಿ ಅವ್ರದ್ದು ಅಭಿವೃದ್ಧಿ, 3,000 ಕೋಟಿ ಏನಂತೆ ಅನುದಾನ ತಂದಾರೆ, ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ, ಹಂಗಾಗಿ ಏನಂತೆ ಅವರೇ ಆಗ್ತಾರೆ. ಈ ಬಾರಿ ಹೆಂಗಿದೆ ಚುನಾವಣೆ ಸರ್? 100 ಕ್ಕೆ 100 ತಂಗಡಿ ಸಾಬ್ ಗೆಲ್ಲೋದಂತ ಖಚಿತ. ಅಭಿವೃದ್ಧಿ ಅಂದರೆ ತಂಗಡಿ ಸಾಬು, ತಂಗಡಿ ಸಾಬು ಅಂದರೆ ಅಭಿವೃದ್ಧಿ. ಇವೆಲ್ಲ 5 ವರ್ಷದಿಂದ ಏನಾಗಿಲ್ಲ, ಅಭಿವೃದ್ಧಿ ಅನ್ನೋದು ಏನಿಲ್ಲ ಬಿ ಜೆ ಪಿ ಸರ್ಕಾರದಾಗ. ದಡೇಶ್ವರದ ಇದ್ದಾರೆ, ನಾವು 5 ವರ್ಷದಿಂದ ಅವರಿಗೆ ನಾವು ಬೆಂಬಲ ಮಾಡಿದ್ವಿ. ಆದರೆ ಅವರು ಅವ್ರ ಕಾಮಗಾರಿ ಏನು 5 ವರ್ಷದಿಂದ ಏನು ಆಗೇ ಇಲ್ಲ. ಅದು ಅವಾಗ ತಂಗಡಿ ಸಾಬ್ ಮಾಡಿದ್ದು ಕೆರೆ ನೀರಿಂದ 15 ಕ್ಕಿಂತ ತಾವು ಇದು ಮಾಡಿದೆ. ಈಗ 2 ಕೆರೆಗೆ ನೀರಿಲ್ಲ. ಅವ್ರು ಮಾಡಿದ ಚಾಲನೆ ಕೊಟ್ಟಂಥ ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿಕೊಂಡು ನಾವು ಮಾಡಿ ಅಂತ ಪ್ರಚಾರಕ್ಕೆ ಇಟ್ಕೊಂಡು ಹೋಗ್ತಿದ್ದಾರೆ. ಈ ಸಲ ಪಕ್ಕ ಶಿವರಾಜ್ ತಂಗಡಿಯವರೇ ಗೆಲ್ಲೋದು. ಶಿವರಾಜ್ ತಂಗಡಿಯವರೇ ಬಹುಮತದಿಂದ ಗೆಲ್ತಿದ್ದಾರೆ, ಮತ್ತು ಅದಕ್ಕೆ ಎರಡು ಮಾತಿಲ್ಲ. ಹೇಳ್ರಿ, ಏನಿದೆ ಇಲ್ಲಿ? ಕಾಂಗ್ರೆಸ್ ಬರ್ತಂದ್ರೆ 100 ಕ್ಕೆ 100 ಐತೆ ನೋಡಿರಿ. ತಂಗಡಿ ಸಾವಿರ ಬರ್ದಂಗೆ 100 ಕ್ಕೆ 100 ಐತಿ. ಈಗ ದಡೇಶ್ವರ ಅವರು ಪಾಪ ಕರೋನಾ ಸಮಯದಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದರು. ಅವ್ರು ನಿಮ್ಗೆ ಜಾಸ್ತಿ ಸಂಪರ್ಕ ಇಲ್ಲರಿ, ಜಾಸ್ತಿ ನಮಗೆ ಅವ್ರು ಹೊಂದನಕ್ಕಿಲ್ಲ, ನಮಗೆ ಜಾಸ್ತಿ ನಾವು ಅದಕ್ಕೆ ಕೋರ್ಸಿಲ್ಲ ಕಡೆ. ನಾವು ಇರೋದೆಲ್ಲ ತಂಗಡಿ ಸರ್ ಅಂದ್ರೆ ಕಡಪಿರಿ ನೀರ್ಗಿರಿ ಎಲ್ಲ ಬಿಡೋ ಹಳ್ಳಿ ಒಳಗೆ ನಮ್ಮದು ನೀರ್ಲೋಟಿ. ಅಲ್ಲಿ ನೀರ್ಗಿರಿ ಕೆರೆಗಿರಿಗೆ ಎಲ್ಲ ಕುರಿ ತನಕ ಎಲ್ಲ ಸೌಲಭ್ಯ ಮಾಡ್ಯಾರ. ನಮ್ಮ ಸೈಡ್ ಎಲ್ಲ ಶಿವರಾಜ್ ತಂಗಡಿ ಕಾಂಗ್ರೆಸ್ಲಿ ಕನಗಿರಿ ಸತ್ರ. ಈ ಬಸವರಾಜ ದಡೇಶ್ವರ ಅವರು ಹಾಲಿ ಶಾಸಕರಿದ್ದಾರೆ. ಈ ಬಾರಿ ಈಗ ಕನಗಿರಿ ಚುನಾವಣೆ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ರೆಡ್ಡಿ ಪಕ್ಷದಿಂದ ಚಾರುಲು ಇದ್ದಾರೆ. ಈ ಮೂವರ ನಡುವೆ ಯಾರು ಬೆಟರ್ ಅನಿಸುತ್ತೆ ನಿಮಗೆ? ಶಿವರಾಜ್ ತಂಗಡಿಗೇನ ಕಾಂಗ್ರೆಸ್. ಇವತ್ತು ರೋಡಿಂದಾಗಲೂ, ಇವತ್ತು ಕೆರೆ ನೀರಿಂದಾಗಲೂ ಇವತ್ತೆಲ್ಲ ಸಹಕಾರ ಮಾಡಿದ್ದಾರೆ ಅವರು. ಆ ಸಲ ಅದು ಏನೋ ಒಂದು ಹಂಗಿತ್ತು ಸೋತ್ರ, ಈ ಸಲ 100 ಕ್ಕೆ 100 ಗೆಲ್ತಾರಂತೇಳಿ ನಮಗೆ 100 ಕ್ಕೆ 100 ಭರವಸೆ ಐತೆ ರೀ. ಚಿಕ್ಕಮಾದ ಗ್ರಾಮದಲ್ಲಿದ್ದೀವಿ. ಈ ಹಳ್ಳಿಯಲ್ಲಿ ಆ್ಯಕ್ಚುಲಿ ಈ ನಮ್ಮ ಪೊಲಿಟಿಕಲ್ ವಿಚಾರ ತಿಳ್ಕೊಬೇಕಂದ್ರೆ ನಾವು ಹಳ್ಳಿಗೆ ಹೋಗ್ಬೇಕು, ಹಾಗಾಗಿ ನಾವು ಹಳ್ಳಿಯಲ್ಲಿ ಬಂದೀವಿ. ಅದೇ ನಮಸ್ಕಾರ, ಈ ಸಾರಿ ಕನಗಿರಿ ಎಲೆಕ್ಷನ್ ಹೆಂಗೈತೆ ನೀವು ನೋಡಿದ ಪ್ರಕಾರ? ನಾವು ತಂಗಡಿಗೆ ಬರೋರು. ಅಲ್ಲ, ನೀವಲ್ಲ, ಈ ಒಟ್ಟಾರೆ ಹೆಂಗೈತೆ ಅಂತ? ಒಟ್ಟಾರೆ ತಂಗಡಿಗೆ ಓರೈತ್ರಿ. ತಂಗಡಿಗೆ ಯಾಕೆ ಜನ ಬೆಂಬಲ ನೀಡ್ತಾ ಇದ್ದಾರೆ? ಬೆಂಬಲ ನೀಡ್ತಾರೆ, ಇದು ಕೆಲಸ ಮಾಡಿಲ್ರಿ ಬಸವರಾಜ್. ಬಸವರಾಜ್ ಕೆಲಸ ಮಾಡಿಲ್ರಿ, ಮತ್ತೆ ಅದನ್ನ ತರ್ಬೇಕಾದ್ರೆ ನಮ್ಮ ಅಭಿಪ್ರಾಯ ರೀ. ನಾವು ಕಾಂಗ್ರೆಸ್ ಮಾಡ್ಬೇಕಂತ ಅಷ್ಟೇ ನಾವು. ಯಾಕೆ ಕಾಂಗ್ರೆಸ್ ಮಾಡ್ಬೇಕಂತಿದ್ರಿ? ಕೆಲ್ಸಗಾರ ಅಂತ. ಯಾರು? ತಂಗಡಿ ಸಾಬರು. ನಿಮ್ಮ ಭಾಗದಲ್ಲಿ ಎಲ್ಲ ಕೆಲಸ ಮಾಡಿದಾರೆ? ಅವ್ರ ಕೆಲಸ ಚೆನ್ನಾಗಿ ಮಾಡ್ಯಾರ. ಯಾವ ಒಪ್ಪರ್ಲಾಗ್ಯಾವ ಅವ್ರನ್ನೆಲ್ಲ ಮಾಡ್ಯಾರ ನೀಟಾಗಿ. ಅವರ ತಂಗಿ ಸಾಬ್ರ ಅವರ ಮಾಡ್ಯಾರ ರೀ, ಮತ್ತು ಅವ್ರಲ್ಲಿದ್ದೆ ಅದನ್ನ ಮಾಡ್ಕೊಂತ ಬಂದೀವಿ. ಈಗ ಅವ್ರ ಕೆಲಸಗಾರ ಅವರಿಗೆ ಕೊಡೋದು ಯೋಗ್ಯ. ಯಾರಿಗೆ? ತಂಗಡಿ ಸಾಬಗ. ಅಷ್ಟೇ. ಇವ್ರು ಹೆಂಗೆ ಮಾಡಿದ್ದಾರೆ? ಇವರು ಕೆಲಸ ಮಾಡಿಲ್ಲ. ಇವರಿಗೆ ಓಟ ಕೆಲವು ಹಾಕ್ತಾರೆ, ಕೆಲವು ಹಾಕೋಗಲ್ಲ. ಹಿಂಗೆ ನೋಡ್ರಿ, ಅದೆಷ್ಟೇ ಮತ್ತೇನು. ಕೆಲಸಗಾರ ಅವರು ಸ್ಕೂಲ್ ಆಯ್ತು, ರೋಡ್ ಹಳ್ಳಿಗಳ ರೋಡು, ಮತ್ತು ಕೆರೆ ತುಂಬ ಯೋಜನೆ ಇತ್ಯಾದಿ ಎಲ್ಲ ವರ್ಕ್ ಆಗ್ಯಾವ ಅವ್ರಿಗೆ. ಅವ್ರ ಪ್ರೇರಣೆಗ ಇವ್ರ ಪ್ರೇರಣೆಗೆ ಏನಿಲ್ಲ. ಹೌದು ಸರ್, ಎಮ್ ಎಲ್ ಎ ಪ್ರೆಸೆಂಟ್ ಈ ಸದ್ಯ ಬಸವರಾಜ್ ದಡಸೂರ್ ಇವರಿದ್ದಾರೆ ಇಲ್ಲಿ. ನೆಕ್ಸ್ಟ್ ಅವ್ರಿಗೆ ಕೊಟ್ಟರೆ ಒಂದು ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಿರಿಯ ಮಾದಿನಾಳು ಗ್ರಾಮದಲ್ಲಿ ಇದೀಗ ನಾವಿದ್ದೀವಿ. ಇಲ್ಲಿ ಈ ಒಂದು ಗ್ರಾಮದ ಯುವಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಟ್ರೆಂಡ್ ಕಂಡು ಬರ್ತಾ ಇದೆ ನಿಮ್ಮ ಪ್ರಕಾರ? ನಮಗೆ ಬಿ ಜೆ ಪಿ ಬರ್ಬೋದು. ಯಾರು? ಬಸವರಾಜ್ ದಡೇಶ್ವರ. ಯಾಕೆ ಬಸವರಾಜ್ ದಡೇಶ್ವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನೇ ಆಯ್ಕೆ ಮಾಡ್ತೀವಿ. ಮತ್ತೊಮ್ಮೆ 75% ಕಾಂಗ್ರೆಸ್ನೇ ಒಲವು ಜಾಸ್ತಿ ಇದೆ. ಯಾಕೆ ಶಿವರಾಜ್ ತಂಗಡಿ ಅವ್ರ ಪರವಾಗಿ ಯಾಕೆ ಒಲವು ಜಾಸ್ತಿ ಆಗ್ತಿದೆ? ಅವರು 5 ವರ್ಷ ಹಿಂದ್ಗಡೆ ಎಲ್ಲ
ಕೆರೆ ತುಂಬಿಸೋ ಯೋಜನೆ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಈ ಬಿ ಜೆ ಪಿ ಸರ್ಕಾರದಲ್ಲಿ 5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಮಾಡಿದ್ರೆ ಜನಸಾಮಾನ್ಯರಿಗೆ ಯಾರಿಗೂ ಬಡವ್ರಿಗೆ ತಲುಪೇ ಇಲ್ಲ. ಅದಕ್ಕಾಗಿ ನಾವು ಈ ಸರ್ತಿ ಕಾಂಗ್ರೆಸ್ಗೆ ಓಟ್ ಹಾಕೋದು. ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದಲ್ಲಿ ಇದ್ದೀವಿ. ಸಿದ್ದಾಪುರ ಗ್ರಾಮಸ್ಥರು ಏನು ಹೇಳ್ತಾರೆ ಇಲ್ಲಿ ಅಭ್ಯರ್ಥಿಗಳ ಬಗ್ಗೆ ಅಂತ ಕೇಳೋಣ. ಹೆಂಗೆ ತಂಗಡಿಗೆ ಬಸವರಾಜ ಸರ್ ಹೆಂಗಿದ್ದಾರೆ? ಎರಡು ಸ್ಟಾಪ್ ಇದ್ರೆ ಎರಡು ಅಲ್ಲ ಕೆಲಸದ ಚಾವ ಹೆಂಗಿದ್ರೆ ಕೆಲಸ ಇಬ್ಬರು ಅವ್ರ ಹಂಗ ಮಾಡಿ ಇಬ್ಬರು ಮಾಡ್ಯಾರ ಇಬ್ಬರು ಮಾಡ್ಯಾರ ರಾಷ್ಟ್ರ ಬಿಟ್ಟು ಸ್ವಲ್ಪ ಸ್ಟಪ್ಪು ಟಪ್ಪು ಇಬ್ರಿಗೆ ಐತ್ರಿ ಪೈಪಾಟಿ ಐತೆ ಅಷ್ಟೇ. ಇದು ರೆಡ್ಡಿ ಪಕ್ಷ ಯಾವ ರೆಡ್ಡಿ ಪಕ್ಷ ಅವ್ರನ್ನ ಹೇಳದಲ್ರಿ ಇವು ಒಟ್ಟು ಕಾಂಪಿಟೇಷನ್ ಇವು ಎರಡ ಪಕ್ಷ ರೀ ಕಾಂಗ್ರೆಸ್ ಬಿ ಜೆ ಪಿ ಚಲೋ ಐತಿ. ಎಸ್, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ನವಲಿ ಒಂದು ಗ್ರಾಮದಲ್ಲಿದ್ದೀವಿ. ಈ ಒಂದು ನವಲಿ ಗ್ರಾಮದ ಬುದ್ಧ ಸರ್ಕಲ್ ಬಳಿ ಇದ್ವಿ. ಇಲ್ಲಿ ಕೂಡ ಕೆಲವೊಂದಿಷ್ಟು ಜನರಿದ್ದಾರೆ, ಅವ್ರನ್ನೂ ಕೇಳೋಣ. ಸರ್ ಹೇಳಿ, ಈ ಬಾರಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಬಿ ಜೆ ಪಿ ಅಲ್ಲದೆ ಮತ್ತು ಕೆ ಆರ್ ಪಿ ಪಿ ಜೆ ಡಿ ಎಸ್ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಏನು ಹೇಳ್ತೀರಿ ಸರ್ ಈ ಬಾರಿ ಚುನಾವಣೆ ಯಾವ ರೀತಿ ನಡೀತಾ ಇದೆ ಅಂತ? ಕಳೆದ ಒಂದು 15 ದಿನಗಳಿಂದ ಬಿ ಜೆ ಪಿ ವಾತಾವರಣ ಚೆನ್ನಾಗಿದೆ. ಮತ್ತೊಮ್ಮೆ 2023ಕ್ಕೆ ಬಸವರಾಜ ದಡೇಸೂಗೂರು ಅವರು ಶಾಸಕರಾಗೋದು ನಿಶ್ಚಿತ. ಕೆ ಆರ್ ಪಿ ಪಿ ಅಭ್ಯರ್ಥಿ ಇಲ್ಲಿ ಚುನಾವಣೆ ಕಣದಲ್ಲಿರೋದ್ರಿಂದ ಈಗ ರೆಡ್ಡಿ ಅಭಿಮಾನಿಗಳು ಆ ಥರ ನೋಡಿ ಓಟು ನಿಮ್ಮ ಬಿ ಜೆ ಪಿ ಓಟು ಸ್ಪ್ಲಿಟ್ ಆಗ್ತವೆ ಅಂತ ಹೇಳಾಗ್ತಿದೆ. ಇಲ್ಲಿ ನೇರ ನೇರ ಬಿ ಜೆ ಪಿ ಇತ್ತು, ಕಾಂಗ್ರೆಸ್ ಇದೆ. ಮೊದಲು ಸ್ವಲ್ಪ ಇತ್ತು, ಏನಂದರೆ ಕಾಂಗ್ರೆಸ್ ಅಂತ ಇತ್ತು. ನಮ್ಮ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಅಸಮಾಧಾನದಲ್ಲಿ ಅಲ್ಲೇದಲ್ಲಿ ಸುಮ್ಮನೆ ಕುಂತಿದ್ರು. ಬಟ್ ಇವಾಗ ಜಡಪ್ಪ ಮುಕುಂದವರು ಅಂತೇಳಿ ಸ್ವಲ್ಪ ಕಾಂಗ್ರೆಸ್ ಇದ್ದರು, ಬಿ ಜೆ ಪಿ ಅಂದರು ಅವರು. ಬಿ ಜೆ ಪಿ ಅಂದ್ರೆ ಸ್ವಲ್ಪ ಎಲ್ಲ ರೀತಿಯಿಂದ ಚೆನ್ನಾಗಿ ಬಿ ಜೆ ಪಿ ಇದೆ. ಇಲ್ಲ ದೊಡ್ಡ ಬಸವರಾಜ ಎಮ್ ಎಲ್ ಎ ಆಗ್ತಾರೆ, ಕ್ಷೇತ್ರ ಜನತೆ ಅವರು ಒಳ್ಳೆಯ ಸರಳ ವ್ಯಕ್ತಿ. ಇದು ಯಾವುದು ರೌಡಿ ಜಮ್ಮು ಗುಂಡಗಿರಿ ದಬ್ಬಳಕ್ಕಿಲ್ಲ. ಯಾರೇ ಕರೆದ್ರೆ ಏನೇ ಮಾಡಿದ್ರು ಎಲ್ಲರನ್ನ ಒಂದು ಒಗ್ಗೂಡಿಸಿ ತಗೊಂಡೋಗುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ. ಹಂಗಾಗಿ 2023ಕ್ಕೆ ಅವರನ್ನೇ ಶಾಸಕರಾಗಿ ಆಯ್ಕೆ ಮಾಡ್ತಾರಂತ ಈ ಕ್ಷೇತ್ರ ಜನ ಆಯ್ಕೆ ಮಾಡ್ತಾರಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಈ ಕ್ಷೇತ್ರದಲ್ಲಿ 5 ವರ್ಷಗಳ ಕಾಲ ಯಾವುದೇ ಒಂದು ರೋಡ್ ಇವತ್ತು ನೋಡಿರ್ಬೋದು ನೀವು, ಯಾವುದು ರೋಡು ಮಾಡಿಲ್ಲ. ಯಾಕೆ ಗದ್ದಲ ಅಂತ ಕೇಳಿದ್ರಿ. ಈಗ ಯಾಕೆ ಗದ್ದಲ ಅಂದ್ರೆ ಕೆಲಸಗಳಾಗಿಲ್ಲ, ಬರೀ 40% ಕಮಿಷನ್ ತಗೊಂಡು ತನ್ನ ಆಡಳಿತದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಬಿ ಜೆ ಪಿಯಲ್ಲಿ ಕಡೆಗಾಣಿಸಿದ್ದ ಅಂತ ಸಂದರ್ಭದಲ್ಲಿ ಇವತ್ತು 10 ವರ್ಷಗಳ ಕಾಲ ಶಿವರಾಜ ತಂಗಡಿ ಅವರು ಮಾಡಿದಂಥ ವೇಜನ್ಗಳು ಇರ್ಬೋದು, ನೀವು ನೋಡಿರ್ಬೋದು, ನೀವು ಮಾಡಿರ್ಬೋದು. ಅಂಥ ವೇಜನ್ಗಳು ತಂದಂಥ ವ್ಯಕ್ತಿ ಅಂದರೆ ಅದು ಶಿವರಾಜ ತಂಗಡಿ ಅವರು. ಇವತ್ತು 100ಕ್ಕೆ 100 ಬ್ಯಾಟ ರಕ್ತದಲ್ಲಿ ಬರಕೊಡ್ದು 100ಕ್ಕೆ 100 ಶಿವರಾಜ ತಂಗಡಿ ಬರ್ತಾನೆ ಅಂತ ಹೇಳಬಲ್ಲಿ. ಒಂದು ತಿಂಗಳ ಹಿಂದ್ಗಡೆ ಕಾಂಗ್ರೆಸ್ ಮೇಲುಗೈ ಇತ್ತು. ಈಗ ಇತ್ತೀಚೆಗೆ ನಾಮಿನೇಷನ್ ಫೈಲ್ ಆದ ಮೇಲೆ 60%ಗೆ ಬಿ ಜೆ ಪಿ ಬಂದೈತೆ. ದಡೇಶೂರು ಬಸವರಾಜ್ ಗೆಲ್ಲೋದು ಖಚಿತ. ಸನ್ಮಾನ ಶಿವರಾಜ ತಂಗಡಿಗೆ ಅವರ ಒಂದು ಟ್ರೆಂಡ್ ಇದೆ. ಇವತ್ತು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಕ್ಷೇತ್ರಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಭಾಳಷ್ಟು ಜನ ಸೇರ್ಪಡೆಗೊಳ್ತಕ್ಕಂಥದ್ದಿರ್ಬೋದು. ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಇವತ್ತು ಅವನ್ನು ಮೆಚ್ಚಿ ಇವತ್ತು ಅವರ ಜೊತೆಗೆ ಸೇರ್ಪಡೆಗೊಳ್ತಕ್ಕಂಥದ್ದು. ಇವತ್ತು 2023ಕ್ಕೆ ಶಿವರಾಜ ತಂಗಡಿ ಅವರು ಗೆಲ್ಲುತ್ತದೆ ಅಂತಕ್ಕಂಥದ್ದು ಇವತ್ತೆಲ್ಲ ಎಲ್ಲ ಕಡೆ ತೋರಿಸ್ತಾ ಇದೆ. ಶಿವರಾಜ ತಂಗಡಿಯವರು ಕೊರೋನಾ ಟೈಮಲ್ಲಿ ಶಿವರಾಜ ತಂಗಡಿಯವರು ಕೂಡ ಅವರು ಹೆಲ್ಪ್ ಮಾಡಿದ್ದಾರೆ. 100ಕ್ಕೆ 100 ಶಿವರಾಜ ತಂಗಡಿಯವರೇ ಗೆಲ್ಲೋದಿಲ್ಲ. ಈ ರೈತರಿಗೆ ಸರ್, ನಾವು ಬಡ ರೈತರ ಮಕ್ಕಳು, ನಾವು ಯಾ ರೈತರು ಏನಾಗಿದೆ ಸರ್, ಈ ಹೊಲಗಳಿಗೆಲ್ಲ ಸಿಂಪಡಣೆ ಮಾಡೋಕ್ಕಾದ ಗೊಬ್ಬರ ಸರ್ 650 ರೂಪಾಯಿ ಸರ್, ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಈಗ 1750 ಸರ್, ಅದು ಒಂದು ಸರ್. ಆಮೇಲೆ ಗ್ಯಾಸ್ ಏನಿದೆ ಸರ್, 670 ರೂಪಾಯಿ ಇತ್ತು ಸರ್, ಈಗ 1160 ಸರ್. ಆ ಒಂದು ಇದರಿಂದ ಈ ಸತ್ಯ ಇಡೀ ರಾಜ್ಯದಾಗನ ಕಾಂಗ್ರೆಸ್ ಸರ್ಕಾರ ಮುನ್ನಡೆಯಿದೆ ಸರ್. 120-125 ಆಗುತ್ತೆ ಸರ್. ಆಮೇಲೆ ಸಿದ್ದರಾಮಯ್ಯ ಸರನ ಮುಖ್ಯಮಂತ್ರಿ ಆಗೋದು, ಆಮೇಲೆ ಇಲ್ಲ ಕನಗಿರಿ ಕ್ಷೇತ್ರದಿಂದ ಶಿವರಾಜ್ ತಂಗಡಿಗೆ ಎಮ್ ಎಲ್ ಎ ಆಗ ಮಿನಿಸ್ಟರ್ನ ಆಗ್ತಾರಂತ ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೀವಿ ಸರ್. ನಾವು ಕನಗಿರಿ ಕ್ಷೇತ್ರದಲ್ಲಿ ಯಾರ್ದವ ಇದೆ ಅಂತ ಈಗ ನೋಡಪ್ಪ, ರೈತರು ಸಾಲ ಮನ್ನಾ ಮಾಡ್ಯಾನ, ಕುಮಾರಸ್ವಾಮಿಗಳು ಕೋಟಿಗಟ್ಟಲೆ ಸಾಲ ಮನ್ನಾ ಮಾಡ್ಯಾನ, ಕುಮಾರಸ್ವಾಮಿ ಬರ್ಬೇಕಂಬ ಆಸೆ ನಮಗೆ. ಇಲ್ಲಿ ಕುಮಾರಸ್ವಾಮಿ ಬರ್ಬೇಕಂದ್ರೆ ಯಾರನ್ನ ಆರಿಸ್ತಾರ್ಬೇಕು? ಅದ್ರ ಮತ್ತೆ ಯಾರು ಪಕ್ಷ ಅದ್ರ ನಿಂತಾರ ಅವರು ಆರಿಸ್ತಿರ್ಬೇಕು. ಬೆಂಬಲವಾದ ಮತ ಕೊಟ್ಟು ಜಿ ಡಿ ಎಸ್ ಇಲ್ಲ ಆರಿಸ್ತಿರ್ಬೇಕಂಬ ಮತ ರೈತರು ಒಳ್ಳೇದಾಗ್ಬೇಕು. ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನವಲಿ ಈ ಒಂದು ಗ್ರಾಮದಲ್ಲಿದ್ವಿ. ಈಗ ನವಲಿ ಗ್ರಾಮದಲ್ಲಿ ಮಾತಾಡಿಸಿದಾಯಿತು. ಈಗ ಆನ್ ದ ವೇ, ಇದು ಡ್ರೈ ಏರಿಯಾ, ಮಳೆ ಆಶ್ರಿತ ಪ್ರದೇಶ. ಇಲ್ಲಿ ಮಳೆ ಬಂದ್ರೇ ಇಲ್ಲಿಯ ರೈತರ ಜೀವನ ಅಂತ ಹೇಳ್ಬೋದು. ಇದೀಗ ನಾವು ಈ ಒಂದು ರೈತರನ್ನು ಮಾತಾಡಿಸೋ ಒಂದು ಪ್ರಯತ್ನ ಮಾಡೋಣ. ಯಾರು ಬಂದ್ರೆ ಚಲೋ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಅವಾಗೆಲ್ಲ ಇದು ನೋಡ್ರಿ, ಕಾಂಗ್ರೆಸ್ ಬಂದ್ರೆ ಚಲೋ ಅಂತ ಮಾತಾಡಕತ್ತಾರ ನೋಡ್ರಿ. ಅವಾಗ ಗ್ಯಾಸ್ ಎಲ್ಲ ಫ್ರೀ ಕೊಟ್ಟಾರ, ಎಲ್ಲ ಇದು ಮಾಡ್ಯಾರ, ನಾವಂದ್ಗೆ ಕೂಲಿ ಕೆಲಸ ಮಾಡಾರ್ರಿ. ಅವಾಗೆಲ್ಲ ಸಸ್ತಿ ಇತ್ತು, ಇವಾಗ 1100-1200 ಮಾಡ್ಯಾರ್ರಿ. ನಾವು ಕೂಲಿ ಕೆಲಸ ಮಾಡಾರ, ಇವಾಗ 200 ರೂಪಾಯಿ ಕೂಲಿ ಐತ್ರಿ. 200 ರೂಪಾಯಿ ಕೂಲಿಲಿದ್ದ ಅದನ್ನೇನು ಮಾಡೋದಾಗತ್ತೀರಿ? ನಮ್ಮಿಂದ ಕೂಲಿ ಕೆಲಸ ಮಾಡಾರ್ರಿ ನಾವು, ಅದಕ್ಕಾರ್ರಿ. ಯಾರನ್ನಾಗಬಲ್ರಿ, ಯಾರನ್ನೊಬ್ಬರು ಬಂದ್ಬಿಟ್ರೆ ಆತಲ್ರಿ. ಕಾಂಗ್ರೆಸ್ ಚಲೋ ಅನಿಸ್ತೈತ್ರಿ. ನೀವು ಎಲ್ಲ ಭಾಳ ಎಲೆಕ್ಷನ್ ನೋಡಿರ್ತೀರಿ ನೀವು?
ನೋಡ್ರಿ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಮಾಡ್ತಾರ ಯಾಕೆ ಮತ್ತೆ ಇದೆಲ್ಲ ಅವರು ರೈತರನ್ನೇನು ಅವ್ರು ನೋಡಿಲ್ಲ ಅಲ್ಲಿ ನೋಡಲಿಲ್ಲ ಈಗ ಬಿಜೆಪಿ ಎಮ್ ಎಲ್ ಎ ಈತ ಯಾರು ನಾವು ಬಸವರಾಜ್ ಏನು ಒಳ್ಳೆ ನೋಡಿಲ್ಲ ಅದು ಆಶೋದತ್ತ ಆಶೋದತ್ತ ಒಳ್ಳೆ ನೋಡಿಲ್ಲ ಅದು ಹೆಂಗಿದ್ರಪ್ಪ ಅಂತ ಈತ ತಂಗಡಿಗೆ ಅಂತ ಗುಣದ ಮತ್ತೆ ಅದು ಅದು ಎರಡು ಸತ್ತು ಮಿನಿಸ್ಟರ್ ಆಗಿದ್ದು ನಾನು ಕೆಲಸ ಮಾಡ ಕೆಲಸ ಮಾಡ ಹಾಂ ಮಾಡ್ರಿ ಅಲ್ಲಿ ಯಾರು ಬಂದ್ರು ಚಲೋ ಮೇಲೆ ಸರ್ಕಾರ ಹಾಂ ಸರ್ಕಾರ ಅದನ್ನ ಸಿದ್ದರಾಮಯ್ಯ ಬಂದ್ರೆ ಗುಣ ಮತ್ತೆ ಬಡವ್ರಿಗೆ ಮತ್ತೆ ಇದು ಮಾಡಿ ತಗೊಂಡ್ಬಿಟ್ಟ